29 ಸೆಪ್ಟೆಂಬರ್ ಭಾದ್ರಪದ ಹುಣ್ಣಿಮೆ. ಒಂದು ದೀಪವನ್ನು ಮನೆಯ ಈ ಸ್ಥಾನದಲ್ಲಿ ಹಚ್ಚಿಬಿಡಿ. ಪಿತೃದೋಷವು ಪಿತೃರ ಆಶೀರ್ವಾದವಾಗಿ ಬದಲಾಗುತ್ತದೆ. ಎಲ್ಲ ಕಷ್ಟಗಳಿಂದ ಸಂಕಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಪೂರ್ವಜರ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ಭಾದ್ರಪದ ಹುಣ್ಣಿಮೆಯ ದಿನಕ್ಕೆ ತುಂಬ ವಿಶೇಷವಾದ ಮಹತ್ವ ಇದೆ. ಭಾದ್ರಪದ ಮಾಸದಲ್ಲಿ ಬರುವಂಥ ಈ ಹುಣ್ಣಿಮೆ ತಿಥಿಗೆ ಅನಂತನ ಹುಣ್ಣಿಮೆ ಅಥವಾ ಪಿತೃ ಪೂರ್ಣಿಮೆ ಅಂತಾನೂ ಕರೆಯುತ್ತಾರೆ. ಹೌದು ಸ್ನೇಹಿತರೆ, ಪಂಚಾಂಗದ ಅನುಸಾರವಾಗಿ ಈ ಬಾರಿ ಭಾದ್ರಪದ ಹುಣ್ಣಿಮೆಯು 29 ಶುಕ್ರವಾರದ ದಿನ ಇರುತ್ತದೆ. ಈ ದಿನ ಹಲವಾರು ಶುಭ ಮತ್ತು ಶಿವ ಸಂಯೋಗಗಳು ಬಂದಿವೆ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ನಂಬಿಕೆಯ ಪ್ರಕಾರ ಭಾದ್ರಪದ ಹುಣ್ಣಿಮೆಯ ದಿನ ಯಮರಾಜರು ಎಲ್ಲ ಆತ್ಮಗಳನ್ನು ಭೂಮಿಯ ಮೇಲೆ ಕಳಿಸುತ್ತಾರೆ. ಅಂದರೆ ತಮ್ಮ ಕುಟುಂಬದವರು ಮಾಡಿದಂಥ ಶ್ರಾದ್ಧ, ಪಿಂಡದಾನ, ತರ್ಪಣ ಇತ್ಯಾದಿಗಳನ್ನು ಗ್ರಹಿಸಲು ಅಂದರೆ ಸೇವಿಸಲು ಕಳಿಸಿರ್ತಾರೆ. ಈ ಎಲ್ಲ ಆತ್ಮಗಳು ತಮ್ಮ ಕುಟುಂಬದವರನ್ನು ಭೇಟಿಯಾಗಲು, ತರ್ಪಣ ಶ್ರಾದ್ದಗಳನ್ನು ಪಡೆದುಕೊಳ್ಳಲು ಈ ಭೂಮಿಯ ಮೇಲೆ ಬರುತ್ತಾರೆ. ಅಂದರೆ 17 ದಿನಗಳ ತನಕ ಭಾದ್ರಪದ ಹುಣ್ಣಿಮೆಯ ದಿನದಿಂದ ನಿರಂತರವಾಗಿ 16 ದಿನಗಳ ತನಕ ಭೂಮಿಯ ಮೇಲೆ ಅವರು ಇರ್ತಾರೆ. ಇಂಥ ಸ್ಥಿತಿಯಲ್ಲಿ ಯಾರು ತಮ್ಮ ಪಿತೃರಿಗೋಸ್ಕರ ಶ್ರಾದ್ದ ತರ್ಪಣಗಳನ್ನು ಮಾಡೋದಿಲ್ವೋ ಅವರ ಪಿತೃರು ಅಥವಾ ಪೂರ್ವಜರು ಅವರ ಮೇಲೆ ಸಿಟ್ಟಾಗುವರು. ಹಾಗಾಗಿ ಭಾದ್ರಪದ ಹುಣ್ಣಿಮೆಯ ದಿನ ತಮ್ಮ ಪಿತೃರಿಗೋಸ್ಕರ ಶ್ರಾದ್ದ ತರ್ಪಣಗಳನ್ನು ಖಂಡಿತವಾಗಿ ಮಾಡಬೇಕು. ಪಿತೃಪಕ್ಷದಲ್ಲಿ ಪಿತೃರಿಗೋಸ್ಕರ ಶ್ರಾದ್ದ ತರ್ಪಣಗಳನ್ನು ಮಾಡೋದರಿಂದ ಕುಟುಂಬದ ಜನರೆಲ್ಲ ಯಶಸ್ಸುಗಳನ್ನು ಗಳಿಸ್ತಾರೆ. ಹಾಗೆ ಪಿತೃದೋಷ ಇದ್ದರೂ ನಿವಾರಣೆ ಆಗುತ್ತದೆ. ಒಂದು ನಂಬಿಕೆಯ ಪ್ರಕಾರ ಈ ಪಿತೃಪಕ್ಷದಲ್ಲಿ ಶ್ರಾದ್ದ ಮತ್ತು ತರ್ಪಣಗಳನ್ನು ಮಾಡೋದರಿಂದ ಪಿತೃಗಣರು ನಿಮಗೆ ಒಲಿಯುತ್ತಾರೆ. ಇವರು ತಮ್ಮ ಕುಟುಂಬದವರಿಗೆ ಸುಖ ಸಮೃದ್ಧಿಯ ಆಶೀರ್ವಾದವನ್ನು ಕೂಡ ಕೊಡ್ತಾರೆ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಎಲ್ಲರೂ ಭಕ್ತಿಯಿಂದ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಸ್ನೇಹಿತರೆ, ಪಿತೃರ ನಿಮಿತ್ತವಾಗಿ ಅವರ ಶ್ರಾದ್ದ ತರ್ಪಣಗಳನ್ನು ಪಿತೃರ ಮೃತ್ಯು ತಿಥಿಯಂದು ಮಾಡಬೇಕಾಗುತ್ತದೆ. ಅಂದರೆ ಯಾವ ಸಮಯದಲ್ಲಿ ಯಾವ ವ್ಯಕ್ತಿಯ ಮೃತ್ಯು ಆಗಿರುತ್ತದೆಯೋ, ಆ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ, ಅದು ಕೃಷ್ಣ ಪಕ್ಷ ಇರಲಿ ಅಥವಾ ಶುಕ್ಲ ಪಕ್ಷ ಇರಲಿ, ಉದಾಹರಣೆಗಾಗಿ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಮೃತ್ಯು ತಿಥಿ ಹುಣ್ಣಿಮೆ ಆಗಿದ್ದರೆ ಅದು ಯಾವುದೇ ಮಾಸದಲ್ಲಿ ಆಗಿರಲಿ, ಇಲ್ಲಿ ಅವರು ಭಾದ್ರಪದ ಮಾಸದ ಭಾದ್ರಪದ ಹುಣ್ಣಿಮೆಯ ದಿನ ಅವರ ಶ್ರಾದ್ದ ತರ್ಪಣಗಳನ್ನು ಖಂಡಿತವಾಗಿ ಮಾಡಬೇಕು. ಸ್ನೇಹಿತರೆ, ಈ ರೀತಿ ಮಾಡೋದರಿಂದ ನಿಮಗೆ ಜನ್ಮ ಜನ್ಮಾಂತರದ ಪಿತೃದೋಷಗಳಿಂದ ಮುಕ್ತಿ ಸಿಗುತ್ತದೆ. ಹಿಂದೂ ಧರ್ಮದಲ್ಲಿ ಮೃತ್ಯು ಆದ ನಂತರ ಶ್ರಾದ್ದ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ತಿಳಿಸಿದ್ದಾರೆ. ಒಂದು ವೇಳೆ ವಿಧಿವಿಧಾನಗಳ ಮೂಲಕ ನಿಮ್ಮ ಪೂರ್ವಜರ ಶ್ರಾದ್ದ ತರ್ಪಣಗಳನ್ನು ಮಾಡಲಿಲ್ಲ ಅಂದರೆ ಅವರಿಗೆ ಈ ಲೋಕದಿಂದ ಮುಕ್ತಿ ಸಿಗೋದಿಲ್ಲ. ಅವರು ಭೂತ ಪ್ರೇತದ ರೂಪದಲ್ಲಿ ಈ ಜಗತ್ತಿನಲ್ಲಿ ಅಲ್ದಾಡ್ತಾ ಇರ್ತಾರೆ. ಹಾಗಾಗಿ ಪಿತೃರ ಮುಕ್ತಿಗಾಗಿ ಶ್ರಾದ್ದ ಪಕ್ಷಕ್ಕೆ ತುಂಬಾ ಮಹತ್ವ ಇರುತ್ತದೆ. ಒಂದು ಮಾಹಿತಿಯ ಅನುಸಾರವಾಗಿ ಯಾರ ಮೇಲೆ ಅವರ ಪಿತೃರು ಸಿಟ್ಟಾಗಿರ್ತಾರೋ ಅವರಿಗೆ ಪಿತೃದೋಷ ಅಂಟಿಕೊಳ್ಳುತ್ತದೆ. ಪಿತೃದೋಷವನ್ನು ಎಲ್ಲಕ್ಕಿಂತ ಕಠಿಣವಾದ ದೋಷಗಳಲ್ಲಿ ಒಂದು ಅಂತ ತಿಳಿಯಲಾಗಿದೆ. ಯಾರ ಮೇಲೆ ಪಿತೃದೋಷ ಅಂಟಿಕೊಂಡಿರುತ್ತದೆಯೋ ಅವರಿಗೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಸಿಗೋದಿಲ್ಲ. ಇವರು ಜೀವನದಲ್ಲಿ ಹಲವಾರು ಕಷ್ಟ ಸಮಸ್ಯೆಗಳನ್ನೇ ಎದುರಿಸ್ತಾರೆ. ಸ್ನೇಹಿತರೆ, ಭಾದ್ರಪದ ಹುಣ್ಣಿಮೆಯ ಮಾಸವು ಪಿತೃರನ್ನು ಒಲಿಸಿಕೊಳ್ಳಲು ತುಂಬಾ ಉತ್ತಮವಾದ ಸಮಯ ಆಗಿರುತ್ತದೆ. ಈ ದಿನದಿಂದಲೇ ಪಿತೃಪಕ್ಷವು ಪ್ರಾರಂಭವಾಗುತ್ತದೆ. ಭಾದ್ರಪದ ಹುಣ್ಣಿಮೆಯನ್ನು ಪಿತೃಪೂರ್ಣಿಮೆ ಅಂತ ಯಾಕೆ ಕರೆಯುತ್ತಾರಂದರೆ ಇದೇ ದಿನದಿಂದಲೇ ಪಿತೃಪಕ್ಷವು ಪ್ರಾರಂಭವಾಗುತ್ತದೆ. ಇದೇ ಒಂದು ಕಾರಣದಿಂದಾಗಿ ಈ ಹುಣ್ಣಿಮೆಗೆ ವಿಶೇಷವಾದ ಮಹತ್ವ ಇದೆ. ಈ ದಿನ ನೀವು ಚಿಕ್ಕ ಚಿಕ್ಕದಾಗಿರುವ ಕರ್ಮಗಳನ್ನು ಮಾಡಿ, ಚಿಕ್ಕ ಪುಟ್ಟ ಉಪಾಯಗಳನ್ನು ಮಾಡಿಕೊಂಡು ನಿಮ್ಮ ಪೂರ್ವಜರನ್ನು ಒಲಿಸಿಕೊಳ್ಳಬಹುದು ಮತ್ತು ಅವರ ಆಶೀರ್ವಾದವನ್ನು ಪಡೆಯಬಹುದು. ಒಂದು ನಂಬಿಕೆಯ ಪ್ರಕಾರ ಯಾರ ಮೇಲೆ ಪಿತೃರ ಆಶೀರ್ವಾದ ಇರುತ್ತದೆಯೋ ಅವರ ಮೇಲೆ ಎಲ್ಲ ದೇವನ ದೇವತೆಗಳ ಆಶೀರ್ವಾದ ಇರುತ್ತದೆ. ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ಭಾದ್ರಪದ ಹುಣ್ಣಿಮೆಯ ದಿನ ಮಾಡುವಂಥ ಎಲ್ಲಕ್ಕಿಂತ ಸರಳವಾದ, ಚಿಕ್ಕದಾಗಿರುವ, ತುಂಬಾ ಪ್ರಭಾವಶಾಲಿ ಉಪಾಯವನ್ನು ತಿಳಿಸ್ಕೊಡ್ತೀವಿ. ಈ ಉಪಾಯವನ್ನು ಮಾಡೋದರಿಂದ ಪಿತೃರು ತೃಪ್ತರಾಗ್ತಾರೆ, ಪಿತೃರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ. ಪಿತೃರ ಆಶೀರ್ವಾದದಿಂದ ಪಿತೃದೋಷದಿಂದಲೂ ಮುಕ್ತಿ ಸಿಗುತ್ತದೆ. ಇಲ್ಲಿ ನಿಂತುಹೋದ ಕಾರ್ಯಗಳು ಶುರುವಾಗುತ್ತವೆ, ಜೀವನದಲ್ಲಿ ನೆಮ್ಮದಿ ಸಂತೋಷಗಳು ಬರುತ್ತವೆ, ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗುತ್ತದೆ. ಸ್ನೇಹಿತರೆ,
ಈ ಉಪಾಯವನ್ನು ಸರಿಯಾದ ರೀತಿಯಲ್ಲಿ ಮಾಡಲು ನೀವು ನಮ್ಮ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆಯ ತನಕ ನೋಡಿರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಉಪಾಯವನ್ನು ಮಾಡುವಂಥ ಸಮಯದಲ್ಲಿ ನೀವು ಪವಿತ್ರತೆಯ ಬಗ್ಗೆ ಕಾಳಜಿ ವಹಿಸಬೇಕು. ಒಂದು ವೇಳೆ ನೀವು ಸ್ನಾನ ಮಾಡಿದ್ದರೆ ರಾತ್ರಿ ಸಮಯದಲ್ಲಿ ಚೆನ್ನಾಗಿ ಕೈಕಾಲುಗಳನ್ನು ತೊಳೆದುಕೊಳ್ಳಿರಿ. ಆನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿಕೊಂಡು ಆಗ ನೀವು ಈ ಉಪಾಯವನ್ನು ಮಾಡಿರಿ. ಉಪಾಯ ಮಾಡಲು ನಿಮಗೆ ಇಲ್ಲಿ ಒಂದು ದೀಪದ ಅವಶ್ಯಕತೆ ಇರುತ್ತದೆ. ಇಲ್ಲಿ ಯಾವ ದೀಪ ಬೇಕಾದರೂ ನಡೆಯುತ್ತದೆ. ಮಣ್ಣಿನ ದೀಪ ಇದ್ದರೂ ನಡೆಯುತ್ತೆ, ಧಾತುವಿನ ದೀಪವಿದ್ದರೂ ನಡೆಯುತ್ತದೆ, ಹಿಟ್ಟಿನ ದೀಪವಿದ್ದರೂ ನಡೆಯುತ್ತದೆ. ಒಂದು ವೇಳೆ ಹಿಟ್ಟಿನ ದೀಪವನ್ನು ರೆಡಿ ಮಾಡ್ತಾ ಇದ್ದರೆ ಶುದ್ಧವಾದ ನೀರನ್ನು ಸೇರಿಸಿ ಉಪ್ಪನ್ನು ಹಾಕದೆ ಅದನ್ನು ರೆಡಿ ಮಾಡಬೇಕು. ಈ ದೀಪದಲ್ಲಿ ಕಾಟನ್ ಬತ್ತಿಯನ್ನು ಹಾಕಿ ಆನಂತರ ಶುದ್ಧವಾದ ತುಪ್ಪವನ್ನು ಹಾಕಿರಿ. ತುಪ್ಪ ಇಲ್ಲ ಅಂದರೆ ಸಾಸಿವೆ ಎಣ್ಣೆಯನ್ನು ಸಹ ಬಳಸಬಹುದು, ಆದರೆ ಬೇರೆ ಎಣ್ಣೆಯ ಪ್ರಯೋಗವನ್ನು ನೀವು ಮಾಡಬಾರದು. ಈ ದೀಪವನ್ನು ನೀವು ಸೂರ್ಯಾಸ್ತದ ಸಮಯದಲ್ಲಿ ಅಂದರೆ ರಾತ್ರಿಯೇ ಉರಿಸಬೇಕು. ಸಾಯಂಕಾಲ ಪೂಜೆ ಆದ ನಂತರ ಈ ದೀಪವನ್ನು ಹಚ್ಚಬಹುದು. ಈ ದೀಪವನ್ನು ನೀವು ದೇವರ ಕೋಣೆಯ ಒಳಗಡೆ ಇಡಬಾರದು. ದೇವರ ಕೋಣೆಯ ಹತ್ತಿರದಲ್ಲಿ ಯಾವುದಾದರೂ ಸ್ವಚ್ಛವಾದ ಸ್ಥಾನದಲ್ಲಿ ಇದನ್ನು ಇಡಬಹುದು, ಅಥವಾ ಒಂದು ಕಟ್ಟಿಗೆಯ ಮನೆಯ ಮೇಲೆ ಈ ದೀಪವನ್ನು ಇಡಬಹುದು. ದೀಪವನ್ನು ಇಡುವ ಮುನ್ನ ಅದಕ್ಕೆ ಖಂಡಿತವಾಗಿ ಆಸನವನ್ನು ಕೊಡಬೇಕು. ಅಂದರೆ ದೀಪದ ಕೆಳಗಡೆ ಸ್ವಚ್ಛವಾದ ಅಕ್ಷತೆಗಳನ್ನು ಅಥವಾ ಅಕ್ಕಿ ಕಾಳುಗಳನ್ನು ಇಡಬೇಕು. ಆನಂತರ ಅದರ ಮೇಲೆ ದೀಪವನ್ನು ಇಟ್ಟು ಬಿಡಿ. ಇದಾದ ನಂತರ ದೀಪವನ್ನು ಉರಿಸಬೇಕು. ದೀಪವನ್ನು ಉರಿಸುವಾಗ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಈ ದೀಪದ ಮುಖ ದಕ್ಷಿಣ ದಿಕ್ಕಿನತ್ತ ಇರಬೇಕು. ಈ ದೀಪವನ್ನು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವುದಾದರೂ ಸ್ವಚ್ಛವಾದ ಸ್ಥಾನದಲ್ಲಿ ಉರಿಸಬಹುದು. ಸ್ನೇಹಿತರೆ, ದಕ್ಷಿಣ ದಿಕ್ಕನ್ನು ಪಿತೃರ ದಿಕ್ಕು ಅಂತ ತಿಳಿಯಲಾಗಿದೆ. ದಕ್ಷಿಣ ದಿಕ್ಕಿನಲ್ಲಿಯೇ ಪೂರ್ವಜರ ಲೋಕ ಇದೆ ಅಂತ ತಿಳಿಯಲಾಗಿದೆ. ದಕ್ಷಿಣ ದಿಕ್ಕಿನಲ್ಲಿಯೇ ಪಿತೃರು ನಮಗೆ ಆಶೀರ್ವಾದವನ್ನು ನೀಡಲು ಭೂಲೋಕದಲ್ಲಿ ಬಂದಿರ್ತಾರೆ. ಹಾಗಾಗಿ ಪಿತೃರನ್ನು ಒಲಿಸಿಕೊಳ್ಳಲು, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ನೀವು ಭಾದ್ರಪದ ಹುಣ್ಣಿಮೆಯ ದಿನ ರಾತ್ರಿ ಸಮಯದಲ್ಲಿ ದಕ್ಷಿಣ ದಿಕ್ಕಿನತ್ತ ದೀಪವನ್ನು ಹಚ್ಚಬೇಕು. ಇದರಿಂದ ಪಿತೃರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಉಳಿದ ದಿನಗಳಲ್ಲಿ ನೀವು ರಾತ್ರಿ ಸಮಯದಲ್ಲಿ ದಕ್ಷಿಣ ದಿಕ್ಕಿನತ್ತ ದೀಪದಾನವನ್ನು ಮಾಡಬಹುದು. ಆದರೆ ಭಾದ್ರಪದ ಹುಣ್ಣಿಮೆಯ ದಿನ ಮನೆಯ ದಕ್ಷಿಣ ದಿಕ್ಕಿನತ್ತ ನೀವು ಖಂಡಿತವಾಗಿ ದೀಪವನ್ನು ಹಚ್ಚಿರಿ. ಇದರಿಂದ ಹಿರಿಯರು ನಿಮಗೆ ಬೇಗನೆ ಒಲಿಯುತ್ತಾರೆ. ಒಂದು ವೇಳೆ ನಿಮ್ಮ ಬಳಿ ಏನಾದರೂ ಮಣ್ಣಿನ ದೀಪ ಇದ್ದರೆ ಆ ಮಣ್ಣಿನ ದೀಪವನ್ನು ನೀವು ತೆಗೆದುಕೊಳ್ಳಿರಿ. ಅದರಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕಿರಿ. ಇದರಲ್ಲಿ ಸ್ವಲ್ಪ ಕಪ್ಪು ಎಳ್ಳುಗಳನ್ನು ಹಾಕಿರಿ. ಇದಾದ ನಂತರ ದೀಪವನ್ನು ಹಚ್ಚಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಎಲ್ಲಿ ಸ್ವಚ್ಛವಾದ ಸ್ಥಾನ ಇರುತ್ತದೆಯೋ, ಒಂದು ವೇಳೆ ನಿಮ್ಮ ಅಡುಗೆ ಮನೆ ಇದ್ದರೆ ಅಲ್ಲಿ ದಕ್ಷಿಣ ದಿಕ್ಕಿನತ್ತ ಸ್ವಲ್ಪ ಸ್ಥಳವನ್ನು ಸ್ವಚ್ಛಗೊಳಿಸಿರಿ. ಅಡುಗೆ ಮನೆಯಲ್ಲಿ ಇಂಥ ಸ್ವಚ್ಛ ಸ್ಥಾನ ಇಲ್ಲ ಅಂದರೆ ನೀವು ನಿಮ್ಮ ಮನೆಯ ಯಾವುದಾದ್ರೂ ಕೋಣೆಯಲ್ಲಿ ದಕ್ಷಿಣ ದಿಕ್ಕಿನತ್ತ ಸ್ವಚ್ಛತೆಯನ್ನು ಮಾಡಿ, ಅಲ್ಲಿಯೂ ಸಹ ನಿಮಗೆ ದೀಪವನ್ನು ಹಚ್ಚಲು ಸಾಧ್ಯವಾಗಲಿಲ್ಲ ಅಂದರೆ ಯಾವುದಾದ್ರೂ ಕೋಣೆಯಲ್ಲಿ ಸ್ವಚ್ಛವಾದ ಸ್ಥಾನದಲ್ಲಿ ಇಡಬಹುದು. ನಿಮ್ಮ ದೇವರ ಕೋಣೆಯ ಹತ್ತಿರ ಸ್ವಚ್ಛವಾದ ಸ್ಥಾನದಲ್ಲಿ ಈ ದೀಪವನ್ನು ಇಟ್ಟು ಬಿಡಿ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ದೀಪವನ್ನು ಯಾವ ರೀತಿಯ ಸ್ಥಾನದಲ್ಲಿ ಇಡಬೇಕಂದ್ರೆ ಈ ದೀಪದ ಮುಖ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿರಬೇಕು. ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ದೀಪದ ಕೆಳಗಡೆ ಯಾವುದಾದ್ರೂ ಬಟ್ಟೆಯನ್ನು ಹಾಯಿಸಿರಿ, ಅಥವಾ ಅಕ್ಷತೆಗಳನ್ನು ಇಡಬೇಕು, ಅಥವಾ ಹೂಗಳನ್ನು ಸಹ ಇಡಬಹುದು. ಸ್ನೇಹಿತರೆ, ಖಾಲಿ ದೀಪವನ್ನು ಇಟ್ಟರೆ ಅದು ಅಪೂರ್ಣ ದೀಪ ಆಗುತ್ತದೆ. ಹಾಗಾಗಿ ಪೂರ್ಣ ಫಲವನ್ನು ಪಡೆದುಕೊಳ್ಳಲು ನಿಮ್ಗೆ ಇಷ್ಟ ಇದ್ದರೆ ದೀಪದ ಕೆಳಗಡೆ ಏನನ್ನಾದರೂ ಇಡಲೇಬೇಕು. ದೀಪವನ್ನು ಹಚ್ಚಿದ ನಂತರ ಎಲ್ಲಕ್ಕಿಂತ ಮೊದಲು ಭಗವಂತನಾದ ಶ್ರೀ ಗಣೇಶರಿಗೆ ನಮಸ್ಕಾರ ಮಾಡಿರಿ. ಆನಂತರ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿ. ಇದಾದ ನಂತರ ಪಿತೃದೇವರಿಗೆ ನಮಸ್ಕಾರ ಮಾಡಿರಿ. ಇಲ್ಲಿ ಓಂ ಪಿತೃದೇವಾಯ ನಮಃ ಈ ಮಂತ್ರವನ್ನು ಸಹ ಜಪ ಮಾಡಿರಿ. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಈ ದೀಪವನ್ನು ನೀವು ಇಟ್ಟು ಬಿಡಿ. ಇದರಿಂದ ಪಿತೃರು ನಿಮಗೆ ಒಲಿಯುತ್ತಾರೆ. ಇಲ್ಲಿ ಜನ್ಮ ಜನ್ಮಾಂತರದ ಬಡತನ ದರಿದ್ರತೆ ದೂರ ಆಗುತ್ತದೆ. ಇಲ್ಲಿ ಮತ್ತೊಂದು ಉಪಾಯವನ್ನು ಮಾಡಿರಿ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಎರಡೂ ಬದಿಯಲ್ಲಿ ಒಂದೊಂದು ದೀಪಗಳನ್ನು ಹಚ್ಚಿ ಇಟ್ಟರೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯಂತೂ ಒಲಿಯುತ್ತಾರೆ. ಜೊತೆಗೆ 33 ಕೋಟಿ ದೇವಾನ ದೇವತೆಗಳಾಗಲಿ, ಇವರ ಜೊತೆಗೆ ಪಿತೃದೇವರು ಕೂಡ ಒಲಿಯುತ್ತಾರೆ. ಹಾಗಾಗಿ ವಿಶೇಷವಾಗಿ ನೀವು ಭಾದ್ರಪದ ಹುಣ್ಣಿಮೆಯ ದಿನ ಮನೆಯ ಮುಖ್ಯದ್ವಾರದ ಮುಂದೆ ಖಂಡಿತವಾಗಿ ಎರಡು ದೀಪಗಳನ್ನು ಹಚ್ಚಿರಿ. ಹತ್ತಿರದಲ್ಲಿ ಒಂದು ವೇಳೆ ಯಾವುದಾದ್ರೂ ಅರಳಿ ಮರ ಇದ್ದರೆ ಅರಳಿ ಮರದ ಕೆಳಗಡೆ ಖಂಡಿತವಾಗಿ ಈ ದಿನ ಒಂದು ದೀಪವನ್ನು ಹಚ್ಚಿರಿ. ಯಾಕಂದರೆ ಪಿತೃದೇವರ ವಾಸ ಅರಳಿ ಮರದಲ್ಲಿಯೂ ಇರುತ್ತದೆ. ನಿಮಗೂ ಸಹ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಜನ್ಮ ಜನ್ಮಾಂತರದ ಬಡತನ ನಿರ್ಧನತೆ ದೂರ ಆಗುತ್ತದೆ. ಜೊತೆಗೆ ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಭಾದ್ರಪದ ಹುಣ್ಣಿಮೆಯ ದಿನ ನಿಮ್ಮ ಮನೆಯಲ್ಲಿ ಏನಾದರೂ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ರೀತಿಯ ಖಾಲಿ ಸ್ಥಾನಗಳು ಸಿಗಲಿಲ್ಲ ಅಂದರೆ ಈ ದಿನ ಮನೆಯ ಮಾಳಿಗೆ ಮೇಲೂ ಸಹ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿ ದೀಪವನ್ನು ಹಚ್ಚಬಹುದು. ಇದರಿಂದಲೂ ಸಹ ಪಿತೃರ ಆಶೀರ್ವಾದ ನಿಮಗೆ ಸಿಗುತ್ತದೆ. ನಿಮಗೂ ಸಹ ನಿಮ್ಮ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ,
ಈ ದಿನ ನಿಮ್ಮ ಬಳಿ ಮಣ್ಣಿನ ದೀಪ ಹಿಟ್ಟಿನ ದೀಪ ಇಲ್ಲ ಅಂದರೂ ಹಿತ್ತಾಳೆ ದೀಪಗಳನ್ನು ಸಹ ನೀವು ಬಳಸಬಹುದು ಈ ಪ್ರಕರಣದಲ್ಲಿ ದೀಪಕ್ಕೆ ಸಂಬಂಧಪಟ್ಟಂತ ಈ ಉಪಾಯವನ್ನು ಮಾಡಿರಿ ಖಂಡಿತವಾಗಿ ಪಿತೃರ ಆಶೀರ್ವಾದ ನಿಮಗೆ ಸಿಗುತ್ತದೆ ವಿಡಿಯೋಷ್ಟಾದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಮೆಂಟ್ನಲ್ಲಿ ಬರೆದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು